ನೀನು ಪರವಾಗಿ ಮಾತಾಡ್ತಾ ಇದೀಯಾ? ನೀವು ತುಂಬಾ ಪ್ರಾಕ್ಟಿಕಲ್ ಆಗಿ ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡೋರಲ್ವಾ? ಅದಕ್ಕೆ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಅಂತ ಜ್ಞಾಪಿಸ್ತಾ ಇದೀನಿ. ಯಾರೇನೇ ಮಾಡಿದ್ರು ಸುರೇಶ್ ಕೈಗೆ ಕೋಳ ತೋರಿಸೋದು ತುಂಬಾ ಕಷ್ಟ. ಕೋಳನ್ನು ತೋರಿಸ್ತೀನಿ, ಜೈಲನ್ನು ಕೋಳಿಸ್ತೀನಿ. जैल सुख अनुभव बुद्धि बरत नोड़ ಚೆನ್ನಾಗ್ ನಿದ್ದೆ ಬಂತ?
ಕಣ್ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ಯಾ ಅಂತ. ನಾನು ಇವಾಗ ಆಫೀಸ್ ಗೆ ಹೋಗ್ತಾ ಇದೀನಿ. ನಾನು ಹೋದ ಮೇಲೆ ಯಾವುದೇ ಯೋಚನೆ ಇಲ್ಲದೆ ಆರಾಮಾಗಿ ನಿದ್ದೆ ಮಾಡು. ಇವಳು ನನ್ನ ಕ್ಲೋಸ್ ಫ್ರೆಂಡ್ ಪ್ರಜ್ಞಾ ಅಂತ. ನನ್ನನ್ನ ಪರಿಚಯ ಆಯ್ತು. ಹಾಯ್. ಆಹಾ, ಈಗ ಹಾ ಹೇಳಿದ್ರೆ ಹೇಗೆ? ನಿನ್ನೆ ಮನೆಗೆ ಬಂದವರು ಸುನಿಲ್ ಹೆಂಡತಿ ಅಂತಾನು ಹೇಳ್ದೆ, ಸರಿಯಾಗಿ ನಿಮ್ಮ ಪರಿಚಯನೂ ಮಾಡ್ಕೊಳ್ದೆ ನಾನು ತಿರುಗಿ ನೋಡೋಷ್ಟರಲ್ಲಿ ಹಾಗೆ ಹೊರಟೋಗ್ಬಿಟ್ಟಿದ್ದೀರಾ? ಸಾರಿ, ಯಾವುದೋ ಟೆನ್ಷನ್ ಅಲ್ಲಿದ್ದೆ. ನಿಮ್ಮಿಂದ ಇವಳು ನನಗೆ ಎಷ್ಟು ತಲೆ ತಿಂದು ಗೊತ್ತಾ? ಅವಳನ್ನ ಯಾಕೆ ಹೋಗಕ್ ಬಿಟ್ಟೆ? ಅವಳು ನನಗೋಸ್ಕರನೇ ಬಂದಿದ್ಲು, ಹಾಗೆ ಹೀಗೆ ಅಂತ ನನ್ನ ಜನ್ಮ ಜಾಲಾಡ್ಬಿಟ್ಲು. ಅಲ್ಲ ಅನುಷ್ಕಾ ಅವ್ರೆ, ಅಷ್ಟು ಅರ್ಜೆಂಟ್ ಏನಿತ್ತು? ನಾನು ಕಾದಂಬರಿ ಮನೇಲಿಲ್ಲ ಅಂತ ಹೇಳ್ದೆ, ಅದನ್ನ ಬಿಟ್ಟು ಮನೆ ಒಳಗೆ ಬರ್ಬೇಡಿ ಅಂತ ಹೇಳದ್ನ. ನೀವು ವೆಯ್ಟ್ ಮಾಡ್ಬೋದಿತ್ತು. ಹೋಗಿ ಹೋಗಿ ಎಂಥ ಅಪಾಯಕ್ಕೆ ಸಿಕ್ಕಾಕೋಬಿಟ್ಟಿದ್ರಿ ನೀವು. ಸತಿ ಅನುಷ್ಕಾಗೆ ಆ ವಿಷಯ ಜ್ಞಾಪಿಸ್ಬೇಡ. ಸಾರಿ ಕಾದಂಬರಿ, ಏನೋ ಬಾಯ್ತು. ಇಟ್ಸ್ ಆಲ್ ರೈಟ್, ಇನ್ಮೇಲಿಂದ ಅನುಷ್ಕಾ ಇಲ್ಲೇ ಇರ್ತಾಳೆ. ನೋ ಪ್ರಾಬ್ಲಮ್, ನನಗೂ ಕಂಪ್ನಿ ಸಿಗುತ್ತೆ. ಅಕ್ಕ ಅದು ಅನು, ಮನೇಲಿ ಎಲ್ಲ ಸೆಟ್ರೇಟ್ ಆಗೋವರೆಗೂ ನೀನು ಇಲ್ಲೇ ಇರು, ಎಲ್ಲೂ ಅಲ್ಲಾಡ್ಬೇಡ. ಹಾಗಲ್ಲ ಅಕ್ಕ. ನೋ ಮೋರ್ ಆರ್ಗ್ಯುಮೆಂಟ್ಸ್, ಈಗಾಗಿರೋ ಅನಾಹುತಗಳೇ ಸಾಕು. ಸಂಕೋಚ ಪಡದೆ ಆರಾಮಾಗಿಲ್ಲಿರು. ಓಕೆ? ಅನುಷ್ಕಾ ಯಾಕೆ ಅಳ್ತೀಯಾ? ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ಇರು. ಅಕ್ಕ, ನೀ ನನ್ಗೆ ಹೆಲ್ಪ್ ಮಾಡದೆ ಹೋಗಿದ್ರೆ ನಾನಿವತ್ತು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ. ಈಗ ಇಲ್ಲಿಗೆ ಬಂದಾಯ್ತಲ್ಲ, ಏನೇನೋ ಯೋಚನೆ ಮಾಡಬೇಡ. ಎಲ್ಲಿ ಕಮನ್ ಸ್ಮೈಲ್. ನನ್ನೇ ನಿಂತರ ಮೂರು ಕಾಸಿನ ಹೆಣ್ಣು ಅನ್ಕೊಂಡ್ಯಾ? ನನ್ನ ಮಗಳು ಎಲ್ಲಿದ್ದಾಳೆ ಹೇಳು. ಯಾವನಿಗ್ಲಿ ಗೊತ್ತು? ಯಾವನ ಜೊತೆ ಓಡೋಗಿರ್ಬೇಕು ಬಿಡಿ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ನ ಗಂಡನ ಹತ್ರ ನನ್ನ ಸೇರಿಸಿ ಪ್ಲೀಸ್. ಯಾರೇನೇ ಮಾಡಿದ್ರು ಸುರೇಶ್ ಕೈಗೆ ಕೋಳ ತೊಡಸೋದು ತುಂಬಾ ಕಷ್ಟ.